ಹಲೋ ಫ್ರೆಂಡ್ಸ್, ನನ್ನ ಕೈರುಚಿ ಚಾನೆಲ್ಗೆ ಸ್ವಾಗತ. ಜ್ಯೋತಿ ಕಡೆಯಿಂದ ಪ್ರತಿ ಸಲ ನಾವು ಟೊಮೆಟೊ ಹಣ್ಣಿಂದನೇ ಕರಿ ಮಾಡ್ತೀವಿ ಅಲ್ವಾ, ಇವತ್ತು ಟೊಮೆಟೊ ಕಾಯಿಂದ ಕರಿ ಮಾಡೋಣ. ಪಾಪ ಟೊಮೆಟೊ ಕಾಯಿಗೂ ಬೇಜಾರಾಗಬಾರ್ದಲ್ವಾ. ಅದಕ್ಕೆ ಈಸಿಯಾಗಿ 10 ಮಿನಿಟ್ಸ್ನಲ್ಲಿ ಮಾಡೋ ಟೊಮೆಟೊ ಕಾಯಿಂದ ಮಾಡೋ ಕರಿ ಇದು, ತುಂಬ ಚೆನ್ನಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಇದನ್ನ ಚಪಾತಿಗೆ ಮತ್ತೆ ಪೂರಿಗೆ ಅನ್ನಕ್ಕೆ ಎಲ್ಲದಕ್ಕೂ ಆಗುವಂತ ಒಂದು ಕರಿ ತೋರಿಸ್ತಾ ಇದ್ದೀನಿ. ಟೊಮೆಟೊ ಕಾಯಿನ ಕರಿ ಇದು. ಟೊಮೆಟೊ ಕಾಯಿ ತಗೊಂಡಿದ್ದೀನಿ, ಒಂದು ಸ್ವಲ್ಪ ಹಣ್ಣಾಗಿದೆ, ಏನು ಪರವಾಗಿಲ್ಲ. ಅದರ ಜೊತೆಗೆ ಒಂದು ದೊಣ್ಮೆಣಸಿನಕಾಯಿ ಮತ್ತೆ ಒಂದು ಈರುಳ್ಳಿ ಹಾಕ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಏನು ಹಾಕೋದಿಲ್ಲ. ಇದರದ್ದು ಕರಿ ತುಂಬ ಚೆನ್ನಾಗಿರುತ್ತೆ, ಅನ್ನಕ್ಕೆ ಚಪಾತಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಒಂದು 2-3 ಸ್ಪೂನು ಕಡಲೆ ಹಿಟ್ಟು ತಗೊಂಡಿದ್ದೀನಿ, ಮತ್ತೆ ಅದಕ್ಕೆ ಒಂದು 2 ಸ್ಪೂನ್ ಮೊಸರು ಹಾಕಿ ಮಿಕ್ಸ್ ಮಾಡಿ ಇಟ್ಕೊಳ್ಳಿ. ಇದಕ್ಕೆ ಇನ್ನೊಂದು ಸ್ವಲ್ಪ ಸಾಂಬಾರ್ ಪೌಡ್ರೆಲ್ಲ ಹಾಕಬೇಕು, ಅದನ್ನ ಹೇಳ್ತೀನಿ ನಾನು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು. ಮತ್ತೆ ಇಲ್ಲಿ 2 ತರದ ಮೆಣಸಿನ ಪುಡಿ ತಗೊಂಡಿದ್ದೀನಿ ನಾನು. ಒಂದು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರ್ ತಗೊಂಡಿದ್ದೀನಿ, ಒಂದು 1/2 ಸ್ಪೂನು. ಮತ್ತೆ 1 ಸ್ಪೂನ್ ಅಷ್ಟು ನಾರ್ಮಲ್ ಮೆಣಸಿನ ಪುಡಿ ತಗೊಂಡಿದ್ದೀನಿ, ಖಾರಕ್ಕೆ ಮತ್ತೆ ಕಲರ್ಗೆ ಅಂತ. ಇದನ್ನು ಹಾಕೊಳ್ಳೋಣ ಇದಕ್ಕೆ. ಮತ್ತೆ 1 ದೊಡ್ಡ ಸ್ಪೂನು ಧನಿಯಾ ಪೌಡರ್ ತಗೊಂಡಿದ್ದೀನಿ. ಗರಂ ಮಸಾಲನ ಲಾಸ್ಟಲ್ಲಿ ಹಾಕೋಣ. ಇದನ್ನ ಮಿಕ್ಸ್ ಮಾಡ್ಕೊಂಡ್ಬಿಡಿ. ನಾವು ಹೀಗೆ ಮಾಡಿ ಹಾಕಿದ್ರೆ, ನೀವು ಬಿಸಿಗೆ ಹಾಕಿದಾಗ ಮೊಸರು ಒಡೆದು ಹೋಗಲ್ಲ, ಇಲ್ಲ ಅಂದ್ರೆ ಮೊಸರು ಒಡೆದು ಬೇರೆ ಬೇರೆ ಆಗೋಗುತ್ತೆ. ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಕರಿ ತುಂಬಾ ಬೇಗನೆ ಆಗೋಗುತ್ತೆ. ಇಷ್ಟೇ ಮಸಾಲ ಇದಕ್ಕೆ. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಆಮೇಲೆ ನಾವು ಥಿಕ್ನೆಸ್ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಂಡ್ರಾಯ್ತು. ಈಗ ಈ ತರಕಾರಿನ ಹೆಚ್ಕೊಳ್ಳೋಣ. ಇದನ್ನ ಟೊಮೆಟೊ ಕಾಯಿನ ಸ್ವಲ್ಪ ಉದ್ದುದ್ದಕ್ಕೆ ಹೆಚ್ಚಬೇಕು, ಚಿಕ್ಕ ಚಿಕ್ಕದಾಗಿ ಹೆಚ್ಚಬಾರ್ದು. ಟೊಮೆಟೊ ಕಾಯಿನ ಹೆಚ್ಕೊಂಡಿದ್ದಾಗಿದೆ, ಈ ಥರ ಹೆಚ್ಕೊಂಡಿದ್ದೀನಿ ನೋಡಿ ನಾನು, ಹೀಗಿದೆ. ಈ ಥರ ಹೆಚ್ಕೊಂಡು ಕ್ಯಾಪ್ಸಿಕಮ್, ಈರುಳ್ಳಿ ಎಲ್ಲದನ್ನೂ ಇದೇ ಥರ ಹೆಚ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ಕರಿ ಮಾಡಕ್ಕೆ ಸ್ಟಾರ್ಟ್ ಮಾಡೋಣ. ಇಲ್ಲಿ ಬಾಣಲೆಗೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಇದಕ್ಕೆ ಸಾಸಿವೆ ಮತ್ತೆ ಜೀರಿಗೆ, ಸ್ವಲ್ಪ ಇಂಗು ಇಷ್ಟು ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಕರಿಬೇವಿನ ಸೊಪ್ಪು ಹಾಕ್ತಾ ಇದ್ದೀನಿ. ಈಗ ತರಕಾರಿಗಳನ್ನ ಹಾಕ್ಕೊಳ್ಳೋಣ. ಈರುಳ್ಳಿ ಮತ್ತೆ ಕ್ಯಾಪ್ಸಿಕಮ್ ಹಾಕ್ಕೊಳ್ಳೋಣ. ಈಗ ಇದಕ್ಕೆ ಟೊಮೆಟೊ ಕಾಯಿ ಹಾಕ್ತಾ ಇದ್ದೀನಿ. ಇವಾಗಿಂದ ಚೆನ್ನಾಗಿ ಫ್ರೈ ಮಾಡಬೇಕು. ಸ್ವಲ್ಪ ಅರಿಶಿನ ಹಾಕ್ತೀನಿ ಮತ್ತೆ ಸ್ವಲ್ಪ ಉಪ್ಪು. ಅದಕ್ಕೂ ಹಾಕಿದ್ದೀವಿ ನಾವು ಅಲ್ಲಿ ಕಡಲೆ ಹಿಟ್ಟಿಗೆ. ಇಲ್ಲಿ ಸ್ವಲ್ಪ ಟೊಮೆಟೊ ಬೇಯೋದಿಕ್ಕೆ ಹಾಕ್ತಾ ಇದ್ದೀನಿ. ಇಷ್ಟು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಮುಚ್ಚಿ ಒಂದು 10 ನಿಮಿಷ ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಮತ್ತೆ ಒಂದು 10 ನಿಮಿಷ ಬೇಯಿಸ್ಬೇಕಿದ್ನ. ಚೆನ್ನಾಗಿ ಫ್ರೈ ಆಗಿದೆ, ಬೆಂದಿದೆ ಟೊಮೆಟೊ. ಇದಕ್ಕೆ ನಾವು ಕಡಲೆ ಹಿಟ್ಟಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಹಾಕ್ಕೊಳ್ಳೋಣ. ಇದನ್ನ ಹಾಕಿ ನೀರು ಹಾಕ್ಕೋಬೇಕು. ಇವಾಗ ಸ್ವಲ್ಪ ನೀರು ಹಾಕ್ತಾ ಇದ್ದೀನಿ. ನೀವು ನೋಡ್ಕೊಳ್ಳಿ, ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೊಳ್ಳಿ ನೀವು. ಎಷ್ಟು ನೀರು ಬೇಕೋ, ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ಮಾಡ್ಕೋಬೇಕು. ಒಂದು 1/2 ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ತಾ ಇದ್ದೀನಿ, ಇದು ಹುಳಿ ಮತ್ತೆ ಖಾರನ ಬ್ಯಾಲೆನ್ಸ್ ಮಾಡಕ್ಕೆ. ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡಿಕೊಂಡು ಇದನ್ನ ಒಂದು 5 ನಿಮಿಷ ಮುಚ್ಚಿ ಚೆನ್ನಾಗಿ ಕುದಿಸ್ಬೇಕಿದ್ನ. ಕರಿ ಚೆನ್ನಾಗಿ ಕುದೀತಾ ಇದೆ. ಇದಕ್ಕೆ ಗರಂ ಮಸಾಲ 1 ಸ್ಪೂನ್ ಅಷ್ಟು, ಆಮೇಲೆ ಕಸೂರಿ ಮೇಥಿ ಇದನ್ನ ಲಾಸ್ಟಲ್ಲಿ ಹಾಕ್ಕೊಂಬಿಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಟೊಮೆಟೊ ಕಾಯಿ ಕರಿ ರೆಡಿ ಆಯಿತು. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ ಇದಕ್ಕೆ.
ನೋಡಿದ್ರಲ್ಲ ಟೊಮೆಟೊ ಕಾಯಿನ್ ಕರಿ ಹೇಗೆ ಮಾಡೋದು ಅಂತ ಎಲ್ಲರೂ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನನ್ನ ಚಾನಲ್ಗೆ ನೀವು ಹೊಸಬರಾದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್